Hi, hello friends. Good morning and welcome to my channel. So, ipattu na maartirodu palak paneer. So, adukoskara nimmatra recipe share maadkalana anta ishta patkondu start maadidini. So, banni palak paneer maadakke ingredients en beku anta nodkanbit barana. So, first palak paneer maadakke naan illi tagondirodu 500 gram astu palak sop tagondidini and idu homemade paneer idu. ನೀವು ಮನೆಯಲ್ಲಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರು ಆ್ಯಂಡ್ ಇದು ಬಂದು ಸ್ವಲ್ಪ ಕ್ಯಾಶ್ಯೂ ಸೋಪ್ ಮಾಡಿದ್ದೀನಿ ನಾನಿಲ್ಲಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು 2-3 ಎಸಳು ಗಾರ್ಲಿಕ್ಕು ಆಮೇಲೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಖಾರಕ್ಕೆ ಅಂತ ಒಂದು 3 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಸೊ ಇವಾಗ ರೆಸಿಪಿ ಹೆಂಗ್ ಮಾಡೋದು ಅಂತ ನೋಡ್ಕೊಂಡ್ಬಿಟ್ಟು ಬರೋಣ ನಾನಿಲ್ಲಿ ಸ್ವಲ್ಪ ನೀರನ್ನ ಬಾಯ್ಲ್ ಮಾಡಕ್ಕಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಈ ನೀರು ಇಷ್ಟು ಬಾಯ್ಲ್ ಆಗಬೇಕಾದ್ರೆ ಇವಾಗ ನಾವು ಇದಕ್ಕೆ ಪಾಲಕ್ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ತುಂಬ ಹೊತ್ತು ಬೇಯಿಸಬಾರ್ದು ನೀರಲ್ಲಿ ಹಾಕಿ ತಕ್ಷಣ ತೆಗೆದ್ಬಿಡ್ಬೇಕು ಇದನ್ನ ತುಂಬ ಹೊತ್ತು ಬೇಯಿಸಿದರೆ ವಿಟಮಿನ್ಸು ಎಲ್ಲ ನೀರಲ್ಲೇ ಹೊರಟೋಗ್ಬಿಡುತ್ತೆ ಪಾಲಕ್ದು ಸೊ ನಾವು ಬೇಗ ಎತ್ಕೊಂಬಿಡೋಣ ಒಂದು ಸ್ವಲ್ಪ ಎಣ್ಣೆ ಹಾಕಂತೀನಿ ಸ್ವಲ್ಪ ಬೆಣ್ಣೆ ಆ್ಯಡ್ ಮಾಡೋಣ ಒಂದು ಸ್ವಲ್ಪ ಸಾಜೀರ ಒಂದು ಬೇ ಲೀಫ್ ಹಾಕ್ತೀನಿ ಆಮೇಲೆ ಚಾಪ್ ಮಾಡಿರೋ ಈರುಳ್ಳಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು
ivaga anu chilli add maadkontidini neevu chillies na mixi maartirala palakku avaga add maadkondu maadidre adu innu chenagagutte but ನಮ್ಮನೇಲಿ ನನ್ನ ಮಗ ಇರೋದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ ಇವಾಗಿದು ಒಂದು ಸ್ವಲ್ಪ ಬೇಯ್ಕೊಳ್ಳಿ ಅಲ್ಲಿವರೆಗೂ ಹಿಂಗೆ ಕೈ ಆಡಿಸ್ತಿರ್ಬೇಕು ಇದನ್ನ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಇವಾಗ ನಾನು ಮೆಣಸಿನಕಾಯಿನ ರಿಮೂವ್ ಮಾಡ್ತಿದ್ದೀನಿ ಇದರಿಂದ ಇವಾಗ ನಾವು ಮಿಕ್ಸಿಗೆ ಒಂದು ಸ್ವಲ್ಪ ಗಾರ್ಲಿಕ್ಕು ಜಿಂಜರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ ನೋಡ್ಬೋದು ನಾನು ಇದನ್ನ ಆರಕ್ಕಿಟ್ಟಿದ್ದೆ ಸೊ ಫುಲ್ ಕಂಪ್ಲೀಟಾಗಿ ಆರಿದೆ ಇವಾಗ ಇವಾಗ ಇದೇ ಸೊಪ್ಪನ್ನೇ ಇದಕ್ಕೆ ಬ್ಯಾಚ್ ವೈಸ್ ಆ್ಯಡ್ ಮಾಡ್ಕೊತೀನಿ ನಾನು ಫಸ್ಟಿಗೆಲ್ಲ ತುಂಬ ಹಾಕಲ್ಲ ಇಷ್ಟು ಆ್ಯಡ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ನೆನೆಸ್ಕೊಂಡು ಇಟ್ಕೊಂಡಿರೋ ಕ್ಯಾಶ್ಯೂಸ್ ಆ್ಯಡ್ ಮಾಡ್ತಿದ್ದೀನಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಇದನ್ನ ಇವಾಗ ನಾವು ಆ ಪಾಲಕ್ದು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಪಾಲಕ್ ಪ್ಯೂರಿನ ನಾನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಆಹಾ ಕಲರ್ ನೋಡೋ ಅಷ್ಟೊತ್ತಿಗೆ ತಿನ್ಬೇಕು ಅಂತ ಅನಿಸ್ತಾಯ್ತಲ್ಲ ನಿಮ್ಗೆಲ್ಲ ಬಾಯಲ್ಲಿ ನೀರು ಬರ್ತಾಯ್ತಾ ಎಲ್ಲರಿಗೂ ಸೊ ಹಂಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ ಪಾಲಕ್ ಪನ್ನೀರ್ ತುಂಬ ಟೇಸ್ಟಿ ಮನೇಲಿ ಮಾಡ್ಕೋಬೋದು ಹೆಲ್ದಿಯಾಗಿ ಕೂಡ ಇರುತ್ತಿದ್ದು ಇವಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಯಾವ ಥರ ಆಗಲಿ ಸೊಪ್ಪಿಗೆ ತುಂಬ ಉಪ್ಪು ಹಾಕ್ಬಾರ್ದು ಅದು ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಮಾತ್ರ ಹಾಕೋಬೇಕು ಉಪ್ಪನ್ನ
ಇದು ಒಂದು ಸ್ಮಾಲ್ ಟಿಪ್ಪ. ಈ ಪಲ್ಯ ಅಲ್ಲ, ಯಾವುದೇ ಸೊಪ್ಪಿನ ಪಲ್ಯ ಮಾಡ್ಬೇಕಾದ್ರೂ ಅಷ್ಟೇ. ಇವಾಗ ಒಂದು ಸ್ವಲ್ಪ ಕಸೂರಿ ಮೇಥಿ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಪಾಲಕ್ ಪನ್ನೀರ್ ಮಾಡೋದು ಇಷ್ಟು ಈಸಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.